ನಮಸ್ಕಾರ. ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಸರೋಜರಳಿ ಮಾಡುವ ಹಾರ್ದಿಕ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಗೆ ಖಂಡಿಸಿ ಸುಳ್ಳು ಪ್ರಕರಣ ಹಿಂದಕ್ಕೆ ಪಡೆಯಲು ಒತ್ತಾಯಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ. ಬೀದರ್ ಲೋಕಸಭಾ ಚುನಾವಣೆ ಜೂನ್ 4ಕ್ಕೆ ಮತ ಎಣಿಕೆಗೆ ಸಕಲ ಸಿದ್ಧತೆ, ಗೋವಿಂದ ರೆಡ್ಡಿ. ಹಾಗೂ ಜೂನ್ 3ಕ್ಕೆ ಈಶಾನ್ಯ ಪದವೀಧರ ಕ್ಷೇತ್ರ ಚುನಾವಣೆ, ಜಿಲ್ಲೆ 33 ಮತಗಟ್ಟೆಗಳಲ್ಲಿ 26,700 ಮತ ಚಲಾಯಿಸುವ ಹಕ್ಕು ಪಡೆದ ಮತದಾರರು, ಗೋವಿಂದ ರೆಡ್ಡಿ. ನಗರದ GND ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಗೆ ಖಂಡಿಸಿ ಹಲ್ಲೆಗೊಳಗಾದ ವಿದ್ಯಾರ್ಥಿಗಳು ದಾಖಲಿಸಿದ್ದ ಸುಳ್ಳು ಪ್ರಕರಣವನ್ನು ರದ್ದುಪಡಿಸುವಂತೆ ಒತ್ತಾಯಿಸಿ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಘಟಕದ ಹಾಗೂ ಸಕಲ ಸಮಾಜಗಳ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಶನಿವಾರದಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ರ್ಯಾಲಿ ನಡೆಸಿದರು. ನಗರದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕಚೇರಿಯಿಂದ ಆರಂಭಗೊಂಡ ಬೃಹತ್ ಪ್ರತಿಭಟನಾ ರ್ಯಾಲಿಯು ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಮಹಾವೀರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಲೇಜು ವಿದ್ಯಾರ್ಥಿನಿಯರು ಮಾತನಾಡಿ ಭಗವಂತ ಶ್ರೀರಾಮನ ಜೈಕಾರ ಭಜನೆ ನೃತ್ಯ ಮಾಡುವಾಗ ಕಿಡಿಗೇಡಿಗಳು ದಿಢೀರ್ನ ಕಾಲೇಜಲ್ಲಿ ಪ್ರವೇಶ ಮಾಡಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದು ಇಡೀ ವಿದ್ಯಾರ್ಥಿಗಳ ಸಮುದಾಯದಲ್ಲಿ ಭಯವನ್ನುಂಟು ಮಾಡಿದೆ, ಯಾವುದೇ ರೀತಿಯ ನಮಗೆ ರಕ್ಷಣೆ ಇಲ್ಲ ಎಂದರು. ಕಾಲೇಜಿನಲ್ಲಿ ಪ್ರವೇಶ ಮಾಡಬೇಕಾದರೆ ಗುರುತಿನ ಚೀಟಿ ತೋರಿಸಿದರೆ ಮಾತ್ರ ಒಳಗೆ ಪ್ರವೇಶಕ್ಕೆ ಅವಕಾಶ ನೀಡುತ್ತಾರೆ. ಯಾವುದೇ ಗುರುತಿನ ಚೀಟಿ ಇಲ್ಲದೆ ಬಂದು ಕಾಲೇಜಲ್ಲಿ ದಾಂಧಲೆ ಮಾಡಿದವರನ್ನು ಒಳಗೆ ಬಿಟ್ಟವರು ಯಾರು ಎಂದು ಪ್ರಶ್ನಿಸಿದರು. ನಮ್ಮ ದೇಶ ನಮ್ಮ ಕಾಲೇಜಿನಲ್ಲಿ ಶ್ರೀರಾಮನ ಜೈಕಾರ ಭಜನೆ ನೃತ್ಯ ಇಲ್ಲಿ ಮಾಡುವುದನ್ನು ಬಿಟ್ಟು ಪಾಕಿಸ್ತಾನದಲ್ಲಿ ಮಾಡಬೇಕೆ ಎಂದು ಜಿಲ್ಲಾಡಳಿತಕ್ಕೆ ಪ್ರಶ್ನಿಸಿದರು. ಹಲ್ಲೆ ಮಾಡಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಹಲ್ಲೆಗೊಳಗಾದ ವಿದ್ಯಾರ್ಥಿಗಳು ಮೇಲೆ ದಾಖಲಿಸಿದ ಪ್ರಕರಣ ಕೂಡಲೇ ರದ್ದುಪಡಿಸಬೇಕೆಂದು ಒತ್ತಾಯಿಸಿದರು. ಬಸವ ಕಲ್ಯಾಣ ಶಾಸಕ ಶರಣು ಸರ್ಗರ್ ಮಾತನಾಡಿ ಹಲ್ಲೆ ಮಾಡಿದವರನ್ನು ರಕ್ಷಿಸಿ ಹಲ್ಲೆಗೊಳಗಾದವರ ಮೇಲೆ ಪ್ರಕರಣ ದಾಖಲಿಸಿದ್ದು ತೀವ್ರವಾಗಿ ಖಂಡಿಸಲಾಗುವುದು ಎಂದರು. ಕಾಲೇಜಿನಲ್ಲಿ ನಡೆದಿರುವ ಗಲಭೆಗೆ ಮೂಲ ಕಾರಣಭೂತರಾಗಿರುವ ಸಚಿವ ರಹೀಂ ಖಾನ್ ಪುತ್ರ ಹಾಗೂ ಅವರ ಬೆಂಬಲಿಗರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಕೂಡಲೇ ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಹಾಕಿರುವ ಸುಳ್ಳು ಕೇಸನ್ನು ಹಿಂದಕ್ಕೆ ಪಡೆಯಬೇಕೆಂದು ಆಗ್ರಹಿಸಿದರು. ಇದೀಗ ಕೇವಲ GND ಕಾಲೇಜಿನಲ್ಲಿ ಮಾತ್ರ ಜೈ ಶ್ರೀರಾಮನ ಘೋಷಣೆ ಹಾಕಲಾಗುತ್ತಿತ್ತು. ಬರುವ ದಿನಗಳಲ್ಲಿ ಶಾಹೀನ್ ಕಾಲೇಜ್ ಸೇರಿದಂತೆ ಇತರೆ ಕಾಲೇಜುಗಳ ಪ್ರವೇಶದ ಮುಂದೆ ಜೈ ಘೋಷಣೆಗಳನ್ನು ಹಾಕಿ ಒಳಗೆ ಪ್ರವೇಶ ಮಾಡುವುದಾಗಿ, ಯಾವ ಕಾರಣಕ್ಕೂ ನಮ್ಮ ಪುರುಷೋತ್ತಮ ಶ್ರೀರಾಮನ ಘೋಷಣೆ, ಜೈಕಾರ ಘೋಷಣೆಗಳು ಸಚಿವ ರಹೀಂ ಖಾನ್ ಅಷ್ಟೇ ಅಲ್ಲ, ಅವರ ತಂದೆ ಬಂದರೂ ಸಹ ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ ಎಂದು ಸಚಿವನ ಪುತ್ರನ ವಿರುದ್ಧ ಹರಿಹಾಯ್ದರು. BJP ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರತಿದಿನ ಕೊಲೆ, ಹತ್ಯೆ, ಅಪಹರಣ ಪ್ರಕರಣಗಳು ನಡೆಯುತ್ತಲಿವೆ. ಇದನ್ನು ತಡೆಯಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ನಗರದ GND ಕಾಲೇಜಿನಲ್ಲಿ ನಡೆದಿರುವ ಘಟನೆ ತೀವ್ರವಾಗಿ ಖಂಡಿಸುವುದಾಗಿ, ಯಾರು ಹಲ್ಲೆ ಮಾಡಿರುತ್ತಾರೆ ಅವರ ಮೇಲೆ ಕಠಿಣ ಕ್ರಮ ಜರುಗಿಸದೆ ಹಲ್ಲೆಗೊಳಗಾದ ವಿದ್ಯಾರ್ಥಿಗಳ ಮೇಲೆ ಪ್ರಕರಣ ದಾಖಲಿಸಿದ್ದು ಸೂಕ್ತವಲ್ಲ ಎಂದು, ನಡೆದಿರುವ ಘಟನೆ ಕುರಿತು ಕಾಲೇಜಿನಲ್ಲಿ CC ಕ್ಯಾಮೆರಾ ಹಾಗೂ ಮೊಬೈಲ್ಗಳಲ್ಲಿ ಹರಿದಾಡಿರುವ ವಿಡಿಯೋ ದೃಶ್ಯಗಳ ತುಣುಕನ್ನು ಪರಿಶೀಲಿಸಿ ತನಿಖೆ ಮಾಡಿ ಹಲ್ಲೆಗೊಳಗಾದ ವಿದ್ಯಾರ್ಥಿಗಳ ಮೇಲೆ ಹಾಕಿರುವ ಕೇಸ್ ಕೂಡಲೇ ಹಿಂದಕ್ಕೆ ಪಡೆಯಬೇಕು. ಶಾಂತಿ ಭಂಗವನ್ನುಂಟು ಮಾಡಿ ಭಯದ ವಾತಾವರಣ ನಿರ್ಮಿಸಿರುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಭಾರತೀಯ ಜನತಾ ಪಕ್ಷದ ವಿಭಾಗೀಯ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡಿ ಒಂದು ಕಾಲೇಜಿಗೆ ಹೊರಗಿನವರು ನುಗ್ಗಿ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡುವುದು ತಪ್ಪು. ರಹೀಂ ಖಾನ್ ಮಂತ್ರಿಯಾದ ಮೇಲೆ ಬೀದರ್ನಲ್ಲಿ ಗುಂಡಾಗಿರಿ ಹೆಚ್ಚಾಗಿದೆ. ನಾವು ಕೂಡ ಗುಂಡಾಗಿರಿ ಸಹಿಸುವುದಿಲ್ಲ, ಅದನ್ನು ಎದುರಿಸಲು ನಾವು ಸಿದ್ಧರಾಗಿದ್ದೇವೆ ಎಂದರು. ಪ್ರತಿಯೊಂದು ಹಿಂದೂ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಶ್ರೀರಾಮನ ಹಾಡಿನ ಮೇಲೆ ನೃತ್ಯ ಮಾಡುತ್ತಾರೆ, ಆದ್ದರಿಂದ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮವಾಗಲಿ. ಯಾವಾಗಲೂ ಹಿಂದೂ ವಿದ್ಯಾರ್ಥಿಗಳ ಜೊತೆಗಿದ್ದೇವೆ. ಜಿಲ್ಲಾಡಳಿತ ಕಠಿಣ ಕ್ರಮ ಕೈಗೊಂಡು ಆರೋಪಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಡೆದ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ರಘುನಾಥ ಮಲ್ಕಾಪುರೆ, BJP ಮುಖಂಡರಾದ ರೇಣುಸಿದ್ದಪ್ಪ ಜಲಾದೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶಕುಂತಲಾ ಬೆಳ್ದಳೆ, ಬುಡ ಮಾಜಿ ಅಧ್ಯಕ್ಷ ಬಾಬುವಲ್ಲಿ, ನಗರ ಘಟಕ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ, ಬಸವರಾಜ್ ಪವಾರ್ ಸೇರಿದಂತೆ ನಗರದ ವಿವಿಧ ಕಾಲೇಜುಗಳ ಸಾವಿರಾರು ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಭಾಗವಹಿಸಿ ಜೈ ಶ್ರೀರಾಮ್, ಜೈ ಶಿವಾಜಿ ಘೋಷಣೆಗಳ ಸುರಿಮಳೆಗೈದು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಛತ್ರಪತಿ ಶಿವಾಜಿ ಮಹಾರಾಜ್ ಕೆ ಜೈ.
ಕಾಲೇಜಲ್ಲಿ ಫಸ್ಟ್ ಇತ್ತು ಈಬಸ್ ಅಂತ, ಅದರಿಂದ ನಾವೆಲ್ಲರೂ ಡಿಸಿ ಹಚ್ಚಿ ಭದ್ರಂಗಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದೆವು. ನಾಯಿ ನಾವು ಅವ್ರ ಮಧ್ಯದ ಎದುರು ಕುಣಿದಿಲ್ಲ, ನಾಯಿ ಅವ್ರ ಮನೆ ಕುಣಿದಿಲ್ಲ, ನಾವು ನಮ್ಮ ಭದ್ರಂಗಲ್ಲಿ ಹಾಡ ಹಚ್ಚಿ ನಮ್ಮ ಕಾಲೇಜ್ದಾಗ ಕುಣಿದಿದ್ದೆವು. ನಮ್ಮ ಕಾಲೇಜ್ದಾಗ ಪ್ರಾಬ್ಲಮ್ ಇದ್ದಿಲ್ಲ ಅಂದ್ರೆ ಅವ್ರಿಗೆ ಯಾಕೆ ಪ್ರಾಬ್ಲಮ್ ಇತ್ತು? ಮತ್ತೆ ನಮ್ಮ ಕಾಲೇಜ್ದಾಗ ರೂಲ್ಸ್ ಅವ, ಐಡಿ ಕಾರ್ಡ್ ಇಲ್ಲದೆ ಸ್ಟೂಡೆಂಟ್ಸ್ ಒಳಗೆ ಬರೋದಿಲ್ಲ. ನಮಗೆ ಒಂದೊಂದು ಗಂಟೆ ಪನಿಷ್ಮೆಂಟ್ ಕೊಡ್ತಾರ. ಹಂಗೆಂಗೆ ಅವತ್ತಿನ ದಿನ 15 ಹುಡುಗರು ಹೊರಗಿನ ಬಂದರು, ಅದು ಹಂಗೆಂಗೆ ಕೇರ್ಲೆಸ್ ಇಲ್ಲಪ್ಪಲೇ ಕಾಲೇಜ್ ಆಯಿತು. ನಾವು ಸೇಫ್ಟಿ ಇರೋದಂತ ಏನು ಗ್ಯಾರಂಟಿ ಅದ ಕಾಲೇಜಲ್ಲಿ? ಕಾಲೇಜ್ಗೆ ನಾಯಿ ಜಾತೆ. ಹಮಾರೇ ಕಾಲೇಜ್ ಮೇ ಫೆಸ್ಟ್ ಥಾ ಈ ಬಸ್ ಇದೇ ಜೈಸೆ ಬೋಲಾ ತೊ ಉಸ್ ದಿನ ಹಮ್ ಜಯ ಶ್ರೀ ರಾಮ್ ಗಾನೆ ಪೇ ನಾಚ ರಹೇ ಥೆ ತೊ ಉನ್ಕೊ ಕ್ಯೂ ದಿಕ್ಕತ್ ಹೋನಾ ಇಸ್ ಬಾತ್ ಸೆ ಜಯ ಶ್ರೀ ರಾಮ್ ಭಾರತ್ ಮೇ ನಹೀ ತೊ ಕ್ಯಾ ಪಾಕಿಸ್ತಾನ್ ಮೇ ಬೋಲೆಂಗೆ? ಇತ್ತಾ ಹಿ ಕಹ ರಹಾ ಹೈ ಹಮ್ಕೊ ಹಮಾರೇ ಕಾಲೇಜ್ ಮೇ ಸೇಫ್ ಫೀಲ್ ನಹೀ ಹೋತಾ ಹೈ. ಇಸಿಲಿಯೇ ಜೊ ಜೊ ಲಡ್ಕೆ ಹಮಾರೇ ಜೊ ಝಗಡಾ ಹುವಾ ಹೈ ಉನ್ಕೆ ಸಾಥ್ ಊ ಲೋಗೋ ಕಾ ಟಿಸಿ ನಿಕಾಲ್ ಕೆ ಉನ್ಕೊ ಕಾಲೇಜ್ ಸೆ ನಿಕಾಲ್ ದೇ ಹಮಾರಾ ಯಹಿ ಮಾಂಗ್ ಹೈ. ಸಿಎಲ್ಡಿ ಕಾಲೇಜಿನಲ್ಲಿ ಶ್ರೀರಾಮನ ಪ್ರಭು ಶ್ರೀರಾಮನ ಹಾಡನ್ನ ಹಾಡಿದ್ರು, ಪ್ರಭು ಶ್ರೀರಾಮನ ಭಜನೆಯನ್ನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಅನವಶ್ಯಕ್ಕಾಗಿ ಹೊರಗಡೆ ಬಂದಂತ ಗೂಂಡಾಗಳು ಹಲ್ಲೆ ಮಾಡಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಕೇಸನ್ನ ದಾಖಲೆ ಮಾಡಿದ್ದು ಕೋಟೆ ಕೈದನ್ನ ನಾನು ಈ ನೆಲದ ಶಾಸಕನಾಗಿ ತೀವ್ರವಾಗಿ ಖಂಡನೆಯನ್ನು ಮಾಡ್ತೇನೆ. ವಿಶೇಷವಾಗಿ ಈ ಬೀದರಿನ ಶಾಸಕರು ಸಚಿವರಾದಂತ ರಹೀಂ ಖಾನ್ ಅವರ ಪುತ್ರ, ಆತನ ಹೆಸರು ನನಗೆ ಗೊತ್ತಿಲ್ಲ. ನಾನು ಇರ್ಷಾದ್ ಖಾನ್, ಇರ್ಷಾದ್ ಖಾನ್ ನಿಮ್ಮ ತಂದೆ ರಹೀಂ ಖಾನ್, ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇನೆ. ಇರ್ಷಾದ್ ಖಾನ್ ಅವರೇ ಇವ್ ಕೇಳಬಹುದು, ಎಲ್ಲರ ಲೈವ್ ಇರ್ತದ. ನಿಮ್ಮ ತಂದೆ ರಹೀಂ ಖಾನ್, ನಿಮ್ಮ ರಹೀಂ ಖಾನ್ ಅಪ್ಪ ಯಾರ ಅವ್ರು ಬಂದ್ರು ಇದನ್ನ ನಿಲ್ಸಕ್ಕಾಗಲ್ಲ. ಇರ್ಷಾದ್ ಖಾನ್ ನಿಮ್ಮ ಮುತ್ತೆ ಬಂದ್ರು ಶ್ರೀರಾಮನ ಭಜನೆ ಪ್ರಭು ಶ್ರೀರಾಮನ ಹಾಡನ್ನ ನಾವು ಮುಂದೆ ಬರ್ತಕ್ಕಂತ ಶಹೀನ್ ಕಾಲೇಜ್ನಲ್ಲಿ ಪ್ರಾರಂಭ ಮಾಡ್ತೀವಿ. ನಾವು ಓದ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಪ್ರತಿ ವಾರ ಶನಿವಾರ ದಿವಸ ನೀವೆಲ್ಲರೂ ಭಗವಾ ಶಾಲೆ ಕೊಂಡ ಕಾಲೇಜ್ ಕೋರಿ ಯಾರ್ಯಾರು ಮಾಡ್ತಾರೋ ನಾ ಬಂದು ನೋಡ್ತೀನಿ. ಪ್ರಾರಂಭ ಆಗ್ಬೇಕು ಶಹೀನ್ ಕಾಲೇಜ್ನಲ್ಲಿ ಹೊರಗೆ ಕಾಲಿಡ ಮುಂದೆ ಜೈ ಶ್ರೀರಾಮ್ ಅಂತ ಹೇಳಿ ತಾವು ಕಾಲಿಡ್ರಿ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಸುಳ್ಳು ಕೇಸಲ್ಲಿ ಏನ್ ದಾಖಲೆ ಮಾಡಿದ್ದೀರಿ, ನಿಮ್ಮ ಕೆಲವೇ ದಿನಗಳ ಗಡುವು ನಾವು ನಿಮಗೆ ಕೊಡ್ತೀವಿ. ಈ ರೀತಿ ನಿಮ್ಮ ದುರ್ವರ್ತನೆ ಬೀದರ್ನ ಈ ಶಾಂತಿ ನೆಲದಲ್ಲಿ ತಾವು ಶಾಂತಿ ಭಂಗ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ಈ ನೆಲದ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಈ ಸರ್ಕಾರಕ್ಕೆ ಮುಜುಗುರು ತರ್ತಕ್ಕಂತ ಕೆಲಸ ರಹೀಂ ಖಾನ್ ಮತ್ತು ನಿಮ್ಮ ಪುತ್ರ ನಿಮ್ಮ ಬೆಂಬಲಿಗರಿಂದ ನಡೀತಾ ಇದೆ. ಹಾಗಾಗಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ, ಸಮಸ್ತ ಹಿಂದೂ ಪರ ಸಂಘಟನೆಗಳು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಆದಷ್ಟು ಬೇಗನೆ ಈ ಕೇಸನ್ನು ವಾಪಸ್ ತಕ್ಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ತಕ್ಕಂತ ಕೆಲಸ ಮಾಡ್ಬೇಕಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಪಾಕಿಸ್ತಾನ ಮಾನಸಿಕತಾ ತಯಾರ ಹೋ ರಹಿ ಹೈ ಔರ್ ಕಾಲೇಜ್ ಕೆ ಅಂದರ್
जिस तरह से हमला हुआ है, जिस तरह से बच्चों के ऊपर हमला हुआ है, ये सोची समझी चाल के तहत हुआ है। और कॉलेज के अंदर पूरे लोग समवस्त्र में हैं और बाहर से आने वाले गुंडे उनके वेश में है। इसके पीछे बड़ा षड्यंत्र है। मैं जिला प्रशासन को कहना चाहता हूँ बीदर के अंदर जब से रहीम खान मंत्री बना है तब से गुंडागर्दी ज्यादा हो गई है। आप भी गुंडा पैदा नहीं करते, आपके गुंडागर्दी को जवाब देने का अधिकार को होता है। मैं जिला प्रशासन को बोलना चाहता हूँ आपके पास अगर ताकत है तो शाहीन कॉलेज के अंदर मस्जिद है, मस्जिद को हटा करके बताओ। आप पांच वक्त की नमाज होती है और हमारे बच्चे एक राम का गाना गाते हैं उनके ऊपर हमला करते हैं। क्यों भाई आपको इतनी राम से चिढ़ है? मैं आज बोलना चाहता हूँ, जहां भी एक भी हिंदू बच्चा किसी भी कॉलेज में है तो सीने ठोक करके राम का गाना गाएगा। मैं एडमिनिस्ट्रेशन को बताना चाहता हूँ, जो भी हमला हुआ है उसके वीडियो है, रिकॉर्ड है और बच्चों के पास में रिकॉर्ड है। आपने जो हिंदू बच्चों के ऊपर केस डाला है, सरकार के दबाव में आकर के, कांग्रेस के दबाव में आकर के, सिद्धरामैया के दबाव में आकर के आपने जो हिंदू बच्चों के ऊपर केस डाला है, आप तुरंत निकालना है। और जो लोगों ने हमला किया है इसके पीछे के षड्यंत्र, इसके पीछे लोग कौन है, इसको पता लगा करके आप उनको कड़ी सजा नहीं देंगे? हमारे छोटी बहनों ने कहा है जब तक उनको कॉलेज से रस्ट किट नहीं होगा, बहन ने कहा है कि कोई भी हिंदू विद्यार्थी कॉलेज को नहीं जाएगा, कोई भी हिंदू विद्यार्थी कॉलेज को नहीं जाएगा। और हम हिंदू विद्यार्थियों के साथ में है। जिला प्रशासन कड़ी से कड़ी कार्रवाई करे। बहुत बहुत धन्यवाद। जय श्री राम। कांग्रेस सरकार तुष्टीकरण नीतियन अनुसरी इडी राज्यद्यंत कानून सुव्यवस्थे हाळगेट्टिदे। ಇವತ್ತು ರಾಜ್ಯದಲ್ಲಿ ಗೃಹ ಸಚಿವರು ಇದ್ದಾರೋ ಇಲ್ಲೋ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಎಲ್ಲ ಕಡೆ ಬೀದರ್ನಿಂದ ಹಿಡ್ಕೊಂಡು ಚಾಮರಾಜನವರೆಗೆ ಜಿಹಾದಿ ಶಕ್ತಿಗಳು ತಲೆ ಎತ್ತಿವೆ. ಇವತ್ತು ಪ್ರತಿ ದಿವಸ ನಿಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಒಂದಿಲ್ಲ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆದರೂ ಆಗುತ್ತೆ, ಯಾವುದಾದ್ರೂ ಕೊಲೆಯಾದರೂ ಆಗುತ್ತೆ, ಅಥವಾ ಒಂದು ಕಮ್ಯುನಲ್ ಹಿಂಸೆಯಾದರೂ ಆಗುತ್ತೆ. ಇದು ಇವತ್ತಿನ ಈ ಸರ್ಕಾರದ ಒಂದು ಕೊಡುಗೆಯಾಗಿದೆ. ಅಷ್ಟೇ ಅಲ್ಲ, ಇವತ್ತು ಸರ್ಕಾರ ಭ್ರಷ್ಟಾಚಾರ ಇವತ್ತು ಸರ್ಕಾರದಲ್ಲಿ ಮನೆ ಮಾತಾಗಿದೆ. ಇವತ್ತು ನಿಮ್ಮ ಮಾಧ್ಯಮದಲ್ಲಿಯೇ ಇದೆ, ಅವರದೇ ಒಬ್ಬ ವಾಲ್ಮೀಕಿ ನಿಗಮದ ಅಧಿಕಾರಿ ಡೆತ್ ನೋಟನ್ನು ಬರೆದಿಟ್ಟು ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಡೆತ್ ನೋಟನ್ನು ಕೋರ್ಟ್ ಕೂಡ ನಿಜ ಅಂತ ಪರಿಗಣಿಸ್ತದ. ಇವತ್ತು ಅದರಲ್ಲಿ ಅವರು 98 ಕೋಟಿ ರೂಪಾಯಿ ಕೇವಲ ಒಂದೇ ಒಂದು ದಿನದಲ್ಲಿ ಅಕೌಂಟ್ಗಳನ್ನು ತೆಗೆದು ವಿವಿಧ ಅಕೌಂಟ್ಗಳಿಗೆ 98 ಕೋಟಿ ರೂಪಾಯಿ ಅವರು ವರ್ಗಾವಣೆಯನ್ನು ಮಾಡಿದ್ದಾರೆ. ಜೂನ್ 3 ನಡೆಯಲಿರುವ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಎಲ್ಲಾ ಪದವೀಧರ ಮತದಾರರು ದಯವಿಟ್ಟು ಮತಗಟ್ಟೆಗೆ ಬಂದು ಮತ ನೀಡಿ ಎಂದು ವಿನಂತಿಸುತ್ತಾ ನಿಮ್ಮ ಮನೆಯ ಮಗನಿಗೆ ನಿಮ್ಮ ಮೊದಲ ಪ್ರಾಶಸ್ತ್ಯದ ಮತ ನೀಡಿ ಬೆಂಬಲಿಸಲು ಮನವಿ ಮಾಡಿಕೊಂಡ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್. ನಡೆಯಲಿರುವ ಬೀದರ್ ಲೋಕಸಭಾ ಕ್ಷೇತ್ರದ ಮತ ಎಣಿಕೆಗೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿಗೆ 10 ಮತ ಎಣಿಕೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಗೋವಿಂದ ರೆಡ್ಡಿ ಹೇಳಿದರು. ಶನಿವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿ, ಚುನಾವಣಾ ಅಭ್ಯರ್ಥಿಗಳ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 14 ಏಜೆಂಟ್ಗಳನ್ನು 14 ಟೇಬಲ್ಗಳಿಗೆ ಹಾಗೂ 1 ಕಾಯ್ದಿರಿಸಿದ ಪ್ರತಿ ಮತ ಎಣಿಕಾ ಕೇಂದ್ರಗಳಲ್ಲಿ 14 ಟೇಬಲ್ಗಳ ಏಜೆಂಟ್ಗಳನ್ನು ನೇಮಕ ಮಾಡುವಂತೆ ಅಭ್ಯರ್ಥಿಗಳಿಗೆ ಸೂಚಿಸಲಾಗಿದೆ ಎಂದರು. 3628 ಅಂಚೆ ಪತ್ರಗಳು ಇಲ್ಲಿಯವರೆಗೂ ಸ್ವೀಕೃತವಾಗಿರುತ್ತವೆ. ಅಂಚೆ ಪತ್ರಗಳ ಎಣಿಕೆಗೆ 7 ಟೇಬಲ್ಗಳ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದರು.
ಮತ ಎಣಿಕೆ ಕೇಂದ್ರದಲ್ಲಿ ಮೊಬೈಲ್ಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದು ಮತ ಎಣಿಕೆ ಕೇಂದ್ರದ ಒಳಗಡೆ ಮೊಬೈಲ್ಗಳನ್ನು ತರದಂತೆ ಸೂಚಿಸಲಾಗಿದೆ ಎಂದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನಗಳಂತೆ ಮತ ಎಣಿಕೆ ಕೇಂದ್ರದಲ್ಲಿ ಹಾನಿಕಾರಕ ಸೇವನೆಗಳಾದ ವಿವಿಧ ರೀತಿಯ ತಂಬಾಕು, ಗುಟ್ಕಾ, ಬೀಡಿ, ಸಿಗರೇಟ್, ಬೆಂಕಿ ಪೊಟ್ಟಣ, ಲೈಟರ್, ಮದ್ಯಪಾನಗಳು ಹಾಗೂ ವಿದ್ಯುನ್ಮಾನ ಯಂತ್ರಗಳಾದ ಸ್ಮಾರ್ಟ್ ವಾಚ್, ಮೊಬೈಲ್ ಫೋನ್, ಲ್ಯಾಪ್ಟಾಪ್ ಹಾಗೂ ಮಾರಕಾಸ್ತ್ರಗಳಿಂದ ಗನ್, ಖಡ್ಗ, ಚಾಕು, ಚೂರಿ, ಇತರೆ ವಸ್ತುಗಳನ್ನು ತರುವುದನ್ನು ನಿಷೇಧಿಸಲಾಗಿದೆ. ಜೂನ್ 4 ಮತಗಟ್ಟೆಗಳ ಭದ್ರತಾ ಕೋಣೆಯು ಬೆಳಗ್ಗೆ 7:20 ತೆರೆಯಲಾಗುವುದು. ಬೆಳಗ್ಗೆ 8 ಪೋಸ್ಟಲ್ ಬ್ಯಾಲೆಟ್ ಮತ ಎಣಿಕೆ ಕಾರ್ಯ ಪ್ರಾರಂಭವಾಗುತ್ತದೆ ಹಾಗೂ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕೇಂದ್ರಗಳಿಗೆ ಬೆಳಗ್ಗೆ 8:05 ವಿದ್ಯುನ್ಮಾನ ಮತಯಂತ್ರಗಳ ಮತ ಎಣಿಕೆ ಕಾರ್ಯ ಪ್ರಾರಂಭವಾಗುವುದು ಎಂದರು. ಮಾಧ್ಯಮ ಕೇಂದ್ರಗಳಲ್ಲಿ ಮಾತ್ರ ಪತ್ರಕರ್ತರಿಗೆ ಮೊಬೈಲ್ ಫೋನ್ ಬಳಸಲು ಅವಕಾಶವಿದ್ದು ಮಾಧ್ಯಮ ಕೇಂದ್ರದಲ್ಲಿ ಅಳವಡಿಸಲಾದ ಸ್ಕ್ರೀನ್ ಮೇಲೆ 8 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಫಲಿತಾಂಶವು ಪ್ರತಿ ಸುತ್ತಿನ ನಂತರ ಪ್ರಕಟಿಸಲಾಗುವುದು. ಲೋಕಸಭಾ ಚುನಾವಣೆ ಮತ ಎಣಿಕೆ ಹಿನ್ನೆಲೆ ಜೂನ್ 3 ಜೂನ್ 5 ಬೀದರ್ ಜಿಲ್ಲಾದ್ಯಂತ ಶುಷ್ಕ ದಿನ ಘೋಷಿಸಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಎಂದು ಗೋವಿಂದ ರೆಡ್ಡಿ ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸಣ್ಣ SL ಅವರು ಮಾತನಾಡಿ, ಬೀದರ್ ನಗರದ BVV ಕಾಲೇಜಿನಲ್ಲಿ ನಡೆಯುವ ಲೋಕಸಭಾ ಚುನಾವಣೆ ಮತ ಎಣಿಕೆಗೆ ಅಗತ್ಯ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಕಾಲೇಜಿನ ಮೊದಲ ಗೇಟ್ನಿಂದ ಅಭ್ಯರ್ಥಿಗಳು ಹಾಗೂ ಏಜೆಂಟ್ಗಳಿಗೆ ಹೋಗಲು ಅವಕಾಶ ಮಾಡಲಾಗಿದೆ. 2 ಮತ ಎಣಿಕೆಗೆ ನಿಯೋಜಿತ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೂ ಪತ್ರಕರ್ತರಿಗೆ ಹೋಗಲು ಅವಕಾಶ ಮಾಡಿಕೊಡಲಾಗಿದೆ. ನಿಷೇಧಿತ ವಸ್ತುಗಳನ್ನು ಮತ ಎಣಿಕೆ ನಡೆಯುವ ಕೇಂದ್ರದ ಒಳಗಡೆ ತರದಂತೆ ಕಾಲೇಜಿನ ಎದುರುಗಡೆ ಬೋರ್ಡ್ ಹಾಕಲಾಗಿದೆ. ಚುನಾವಣಾ ಮಂತ್ರ ಎಣಿಕೆ ಕಾರ್ಯಕ್ಕೆ ನಿಯೋಜಿತ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಐಡಿ ಕಾರ್ಡುಗಳನ್ನು ಧರಿಸಿ ಒಳಗಡೆ ಬರಬೇಕೆಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ವಾರ್ತಾ ಅಧಿಕಾರಿಗಳಾದ ಜಿ ಸುರೇಶ್ ಸೇರಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿ ಇತರ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಾವು ಹಾಕೊಂಡಿದ್ದೀವಿ ಅವತ್ತು. ಸೊ ಶಾಂತಿಯುತವಾಗಿ ವಿಜಯೋತ್ಸವ ನಡೆದರೆ ಏನೂ ತೊಂದರೆ ಇಲ್ಲ. ಸೊ ಔಟ್ ಆಫ್ ಕಂಟ್ರೋಲ್ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಪ್ರತಿ ಸಲ ಮತ 144 ಹಾಕೊಂಡಿರ್ತೀವಿ, ಹಾಕೊಂಡಿದ್ದೀವಿ. ಆಮೇಲೆ ಸಂಚಾರ ಬದಲಾವಣೆಯನ್ನು ಸಹ ನಾವು ಮಾಡಿಕೊಂಡಿದ್ದೀವಿ. ಸೊ ಯಾವುದು ನಿಷೇಧಿತ ಮಾರ್ಗ ಮಾಡಿವಿ ಅದ್ರ ಬದಲಾಗಿ ಯಾವ ಮಾರ್ಗ ಅಡ್ಡಾಡ್ಬೇಕು ಅನ್ನೋದು ನಾವು ಈಗಾಗಲೇ ನೋಟಿಫೈ ಮಾಡಿದ್ದೀವಿ. ಅದ್ರ ಮಾಹಿತಿಯನ್ನು ಸಹ ನಾವು ತಮಗೆ ನೀಡಿದ್ದೀವಿ. ವಿಜಯೋತ್ಸವ ಅಂತಲ್ಲ, ಈಗ ಸಹಜವಾಗಿ ಏನಂತಂದ್ರೆ ಇಲೆಕ್ಷನ್ ಇದು ಪ್ರೊಸೆಸ್ ಮುಗಿದ ಮೇಲೆ ಸರ್ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಸಹಜವಾಗಿ ಫಾಲೋವರ್ಸ್ ಅವರೆಲ್ಲ ಬಂದಿರ್ತಾರೆ. ಸೊ ಬಂದವರು ಏನಂತಾರೆ ವಾಪಸ್ ಏನಂದ್ರೆ ಹೋಗ್ತಾರೆ. ಕೆಲವೊಬ್ರು ಏನಂದ್ರೆ ದೇವಸ್ಥಾನಗಳಿಗೆ ಹೋಗೋದಿರ್ಬೋದು, ಇನ್ನೊಂದಿರ್ಬೋದು. ಸೊ ಅವಾಗ ಯಾರು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಪೀಸ್ಫುಲ್ ಆಗಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಪೀಸ್ಫುಲ್ ಡಿಸ್ಪರ್ಸ್ಮೆಂಟ್ ಶಾಂತ ರೀತಿಯಿಂದ ಡಿಸ್ಪರ್ಸ್ಮೆಂಟ್ ಆಗ ಮಾಡ್ಲಿಕ್ಕೆ ಅವರಿಗೆ ತಿಳಿಸಿದಾರೆ ಆಲ್ರೆಡಿ ಸರ್. ಏನೇ ನಿನ್ನೆ ಮೀಟಿಂಗ್ ಮಾಡಿದಾಗ ಆ ವಿಷಯನ ಎಲ್ಲ ಪಾರ್ಟಿಯವರಿಗೆ ತಿಳಿಸಿದ್ದಾರೆ. BVV ಕಾಲೇಜಲ್ಲಿ BVV ಕಾಲೇಜ್ನಲ್ಲಿ ನಮ್ಮ ಜಿಲ್ಲೆಯ 6 ಕಾನ್ಸ್ಟಿಟ್ಯೂನ್ಸಿ, ಬೀದರ್ ಸೌತ್, ಬೀದರ್ ನಾರ್ತ್, ಆಮೇಲೆ ಔರಾದ್, ಬಸವ ಕಲ್ಯಾಣ್ ಆ್ಯಂಡ್ ಹುಮ್ನಾಬಾದ್ ಆ್ಯಂಡ್ ಬಾಲ್ಕಿ. ಇದು ಏನಂದ್ರೆ ಭೂಮರೆಡ್ಡಿ ಕಾಲೇಜ್. ಅದಲ್ದೇ ಇದ್ರದ್ದು ಇವನ್ನೆರಡು ಅದಾವಲ್ಲ, ಅವ್ನ ಹೇಳಿ ಚಿಂಚೋಳಿ ಆಗಿದಾವ. ಇದು ಪೋಸ್ಟಲ್ ಹೇಳಿ, ಇಲ್ಲ 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 ಇಲ್ಲ, ನಾ ಕರೆಕ್ಟ್ ಹೊಂಟಿದ್ದೀನಿ. ಒಂದು ಈಗ ಕನ್ಫ್ಯೂಷನ್ ಬೇಡ. 8 ಅದಾವ, 8 ನಮ್ಮ ಜಿಲ್ಲೆಯವು ಭೂಮರೆಡ್ಡಿಯಲ್ಲಿ ಅದಾವ. 2 ಆಳಂದ ಮತ್ತು ಚಿಂಚೋಳಿ BEd ಕಾಲೇಜ್ನಲ್ಲಿ ಅದಾವ. ಇದು ಮುಗಿತಾ? ಓಕೆ. ನಾವು ಕೌಂಟಿಂಗ್ ಹಾಲ್ ಸೈಜ್ ಮೇಲೆ ಒಂದು ಫುಲ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸ್ ಇದು ಕೌಂಟಿಂಗು ಒಂದು ಹಾಲ್ದಲ್ಲಿ ಯಾರು ಮಾಡತ್ತೀವಿ, ಇಲ್ಲ 2 ಹಾಲ್ದಲ್ಲಿ ಮಾಡತ್ತೀವಿ. ದೊಡ್ಡದು ಹಾಲ್ ಇತ್ತಂದ್ರೆ 14 ಟೇಬಲ್ ಒಂದೇ ಕಡೆ ಇರ್ತೈತಿ. ಹಾಂ, ಸಣ್ಣ ಹಾಲ್ ಇತ್ತಂದ್ರೆ 2 ಕೌಂಟಿಂಗ್ ಹಾಲ್ ಇರ್ತಾವೆ. ಕಳೆದ ಬಾರಿ ನಮ್ಮಲ್ಲಿ 49 ಸೌತು ಒಂದೇ ಕೌಂಟಿಂಗ್ ಹಾಲ್ದಲ್ಲಿ ಆಗಿತ್ತು, ಬಸವ ಕಲ್ಯಾಣ ಒಂದೇ ಕೌಂಟಿಂಗ್ ಹಾಲ್ದಲ್ಲಿ ಆಗಿತ್ತು, ಆಮೇಲೆ ಆ ಕಡೆ BEd ಕಾಲೇಜ್ನಲ್ಲಿ ಆಳಂದ ಇದೆ ಅಲ್ಲ, ಅದು ಒಂದೇ ಕೌಂಟಿಂಗ್ ಹಾಲ್ದಲ್ಲಿ ಕೌಂಟಿಂಗ್ ಆಗ್ತಿತ್ತು. 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಏನದವಲ್ಲ, ಇದರಲ್ಲಿ 3 ಕಾನ್ಸ್ಟಿಟ್ಯೂನ್ಸಿ ಒಂದೇ ಕೌಂಟಿಂಗ್ ಹಾಲ್ದಲ್ಲಿ ಕೌಂಟಿಂಗ್ ಆಗ್ತೈತಿ. ಅಂದರೆ 14 ಟೇಬಲ್ ಒಂದು ರೂಮ್ನಲ್ಲಿ ಕುಂತಾವೆ. ಸೊ 14 ಕೌಂಟಿಂಗ್ ಆ ಟೇಬಲ್ಲು ಒಂದೇ ಕಡೆ ಕುಂತಿದ್ದು ಅಂದರೆ ಒಂದೇ ನೀವು ನೋಡಿದಾಗ ಅಲ್ಲಿ ಒಂದು ಕಡೆ 2 ಅದಾವೆ, ಒಂದು ಕಡೆ 1 ಅದಾವೆ ಅನ್ನೋದು ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ 3 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿದು ಕೌಂಟಿಂಗ್ ಹಾಲು ಒಂದೇ ಇದೆ. 14 ಟೇಬಲ್ ಒಂದೇ ಕಡೆ ಇದಾವೆ. 49 ಸೌತ್ ಒಂದೇ ಕಡೆ ಕೌಂಟಿಂಗ್ ಅಲ್ಲಿ 14 ಟೇಬಲ್ ಒಂದೇ ಕಡೆ ಇದಾವೆ. ಬಸವ ಕಲ್ಯಾಣ ಒಂದೇ ಕಡೆ ಇದೆ, ಆಮೇಲೆ BEd ಕಾಲೇಜ್ನಲ್ಲಿರುವ ಆಳಂದ ಕಾನ್ಸ್ಟಿಟ್ಯೂನ್ಸಿ ಒಂದೇ ಕೌಂಟಿಂಗ್ ಹಾಲ್ದಲ್ಲಿದೆ. ಸೊ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿದು ವಿದ್ಯುನ್ಮಾನ ಮತ ಯಂತ್ರಗಳದ್ದು ಕೌಂಟಿಂಗ್ ಆಗ್ತೈತಿ. ಸೊ ದಟ್ ಈಸ್ ಅದು 8 ಆದವು. ದೆನ್ ಒಂದು ನಮ್ಮದು ಪೋಸ್ಟಲ್ ಬ್ಯಾಲೆಟ್ದು ಕೌಂಟಿಂಗ್ ಹಾಲ್ ಇದೆ. ಸೊ ನಮಗೆ ಇದುವರೆಗೆ ಒಟ್ಟು 3628 ಆ್ಯಸ್ ಆನ್ ಎಸ್ಟರ್ಡೇ
ಇವತ್ತು ನಾಳೆ ನಾಡ್ದಿನ ಮೂರು ದಿವಸ ಟೈಮ್ ಇದೆ. 3628 ಅಂಚೆ ಮತಪತ್ರಗಳು ಬಂದವು. ಸೊ ಎಲೆಕ್ಷನ್ ಕಮಿಷನ್ ಮ್ಯಾಂಡೇಟ್ ಏನಿದೆ, ಪ್ರತಿ 500ಗೆ ಒಂದೊಂದು ಟೇಬಲ್ ಮಾಡಬೇಕಂತಿದೆ. ನಾವು ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಹಾಲು ಸಪ್ರೇಟ್ ಮಾಡಿದ್ವಿ, ಅಲ್ಲಿ 7 ಟೇಬಲ್ ಇರ್ತವೆ. ಪ್ರತಿಯೊಂದು ಟೇಬಲ್ಗೆ ನಾವು 500 ನಾವು ಅಂಚೆ ಮತಪತ್ರಗಳನ್ನ ಅನಿಸ್ತೀವಿ, ಎಷ್ಟು ಇದ್ದದ್ದು ಡಿವೈಡ್ ಮಾಡಿ ಕೊಡ್ತೀವಿ. ಸೊ ಅಂಚೆ ಮತಪತ್ರಗಳ ಎಣಿಕೆ ಕೋಣೆ ಒಂದಿರ್ತೈತಿ. ಇನ್ನು 15 ETP ಬೇಸ್ ಸ್ಕ್ಯಾನಿಂಗ್ ಅಂತ ಒಂದಿರ್ತೈತಿ, ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್. ಅಂದರೆ ನಮಗೆ ಡಿಫೆನ್ಸ್ದವ್ರದ್ದುಗೆ ಮಿಲಿಟ್ರಿಯಲ್ಲಿ ಕೆಲಸ ಮಾಡೋರಿಗೆ ನಾವು 1403 ಅಂಚೆ ಮತಪತ್ರಗಳನ್ನು ಆನ್ಲೈನ್ ಕಳಿಸಿರ್ತೀವಿ. ಆನ್ಲೈನ್ದಲ್ಲಿ QR ಕೋಡ್ ಹೋಗಿರ್ತೈತಿ, ವಾಪಸ್ ಬರ್ಬೇಕಾದ್ರೆ ಬೈ ಪೋಸ್ಟ್ ಅದೇ ವಾಪಸ್ ಬರ್ಬೇಕು. ಅವರು ಬಂದಾಗೂ QR ಕೋಡ್ ಸೇಮ್ ಐತಿಲ್ಲ ಅಂತೇಳಿ ಸ್ಕ್ಯಾನ್ ಮಾಡ್ತೀವಿ. ಸೇಮ್ ಇದ್ದರೆ ಮಾತ್ರ ನಾವು ಕೌಂಟಿಂಗ್ ತೊಗೋತೀವಿ, ಇಲ್ಲಾಂದರೆ ಕೌಂಟಿಂಗ್ಗೆ ತೊಗೊಳ್ಳಲ್ಲ. ಈ 718 ಮತಪತ್ರಗಳೇನದವಲ್ಲ ಡಿಫೆನ್ಸ್ನಿಂದ ಬಂದದ್ದು, ಅವನ್ನ ಸ್ಕ್ಯಾನ್ ಮಾಡಬೇಕಾಗತ್ತೆ. ನಾವು ಸ್ಕ್ಯಾನ್ ಮಾಡೋಕೆ ನಮ್ಗೆ 10 ಟೇಬಲ್ ನಾವು ರೆಡಿ ಮಾಡ್ಕೊಂಡಿವಿ. ಸೊ 10 ಟೇಬಲ್ಗಳಲ್ಲಿ ನಾವಿನ್ನ 718 ಸ್ಕ್ಯಾನ್ ಮಾಡ್ತೀವಿ. ನಾವು ಕಳಿಸಿದ್ವೇ ಬಂದವ ಅಂತೇಳಿ QR ಕೋಡ್ದಲ್ಲಿ ದೃಢಪಟ್ಟು ಕೂಡಲೇ ನಾವು ಅದನ್ನು ಈ ಕಡೆ ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಅಲ್ಲಿಗೆ ಕೊಡ್ತೀವಿ. ಅಲ್ಲಿ ರಿಜೆಕ್ಟ್ ಆದವು ಅಂದರೆ ಅವು ಅಲ್ಲಿ ರಿಜೆಕ್ಟ್ ಆಗ್ತವೆ, ಕೌಂಟಿಂಗಿಗೆ ಅವು ಹೋಗೋದಿಲ್ಲ. ಹೀಗಾಗಿ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿದು EVM ಕೌಂಟಿಂಗ್ ಆಗುತ್ತೆ, ದೆನ್ 1 ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಆಗುತ್ತೆ, 15 ETP ಬೇಸ್ ಕೌಂಟಿಂಗ್ ಆಗ್ತೈತಿ. ಇನ್ನು ರಿಪೀಟ್ ಮಾಡ್ತೀನಿ, ಒಂದೊಂದು ಟೇಬಲ್ಗೆ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 14 ಟೇಬಲ್ ಇರ್ತವೆ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ. ಪೋಸ್ಟಲ್ ಬ್ಯಾಲೆಟ್ನಲ್ಲಿ 7 ಟೇಬಲ್ ಇರ್ತವೆ, ETP ಬೇಸ್ನಲ್ಲಿ 1 ಏಜೆಂಟು ಸ್ಕ್ಯಾನಿಂಗ್ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. June 3 ನಡೆಯಲಿರುವ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಎಲ್ಲಾ ಪದವೀಧರ ಮತದಾರರು ದಯವಿಟ್ಟು ಮತಗಟ್ಟೆಗೆ ಬಂದು ಮತ ನೀಡಿ ಎಂದು ವಿನಂತಿಸುತ್ತಾ, ನಿಮ್ಮ ಮನೆಯ ಮಗನಿಗೆ ನಿಮ್ಮ ಮೊದಲ ಪ್ರಾಶಸ್ತ್ಯದ ಮತ ನೀಡಿ ಬೆಂಬಲಿಸಲು ಮನವಿ ಮಾಡಿಕೊಂಡ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್.